ಅವ್ರ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ವೆರಿ ವೆರಿ ನೈಸ್ ಆಸ್ ಅನ್ ಆರ್ಟಿಸ್ಟ್. ಡೀಪ್ ಡೌನ್ ನಿಮ್ಗೆ ಅದು ಅನ್ಸತ್ತೋ ಅದು ನಿಮ್ ಕಣ್ಣಲ್ಲಿ ಕಾಣಿಸ್ಕೊಳತ್ತೆ. ಸೊ ಆಗ ಟೇಕ್ ಓಕೆ ಆಗೋದು. ತುಂಬಾ ಸೀಕ್ರೆಟ್ ಆಗಿ ಮಾಡಿದ್ವಿ, ಮುಖ ಫುಲ್ ಊದ್ಕೊಂಡ್ಬಿಟ್ಟಿತ್ತು. 15 ದಿನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಕನ್ನಡ ಇಂಡಸ್ಟ್ರಿ ಒಂದು ಹುಮ್ಮಸ್ಸಿಂದ ಒಂದು ಸೆಲೆಬ್ರೇಟ್ ಮಾಡೋ ಒಂದು ಟೈಮು. ಬೇರೆ ಬೇರೆ ಟಾಪಿಕ್ಕು, ಬೇರೆ ಬೇರೆ ಆರ್ಟಿಸ್ಟ್, ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಮಾಡಿದ್ದಾರೆ. ಇದರಿಂದಾನೇ ಸಿನಿಮಾ ಕನ್ನಡ ಸಿನಿಮಾ ಗೆಲ್ಲೋದು. ರಾಜ್ ಬಿ ಶೆಟ್ಟಿ ಅವರ ಬಹು ನಿರೀಕ್ಷಿತ ಟೋಬಿ ಸಿನಿಮಾದ ಟ್ರೇಲರ್ ಲಾಂಚ್ ಆದ ತಕ್ಷಣ ಎಲ್ಲ ಕಡೆ ಸುದ್ದಿ ಆಗ್ತಿರೋದು ಬರೀ ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಮಾತ್ರ ಅಲ್ಲ, ಸಂಯುಕ್ತ ಹೊರನಾಡು ಅವ್ರ ಬಗ್ಗೆ ಮಾತಾಡ್ತಾರೆ, ಚೈತ್ರ ಅವ್ರ ಬಗ್ಗೆ ಮಾತಾಡ್ತಾರೆ. ಫಸ್ಟು ನಾನು ಇಲ್ಲಿ ಶುರು ಮಾಡ್ತೀನಿ, ನೀವು ತುಂಬ ಬ್ಯುಸಿ ಇದ್ದೀರಿ, ಮಾತಾಡಿ ಹೊರಡ್ಬೋದು. ಈ ಸಿನಿಮಾ ಟ್ರೇಲರಲ್ಲಿ ಆಲ್ರೆಡಿ ದೊಡ್ಡ ಮಟ್ಟದ ಹವಾ ಕ್ರಿಯೇಟ್ ಮಾಡಿದೆ, ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ನಿಮ್ಮ ನಟನೆ ಬಿಟ್ಟು ಬೇರೆಯವ್ರ ಬಗ್ಗೆ? ನನ್ನ ನಟನೆ ಬಿಟ್ಟು ಬೇರೆಯವ್ರ ಬಗ್ಗೆನಾ? ನನಗೆ ಈಗ ರಾಜ್ ನೀವು ನೋಡಿದ್ರಿ ಮ್ಯಾಡ್ನೆಸ್ ಆಫ್ ಟೋಬಿ ಅಂತ ಒಂದು ವಿಡಿಯೋ, ಅವ್ರು ರಿಂಗ್ ಹಾಕೊಂಡಿದ್ದು. ಸೊ ಇದು ಫಸ್ಟ್ ಡೇ ಶೂಟ್ ಮಾಡಿದ್ದು, ನಾವು ಲಾಸ್ಟ್ ಇಯರ್ ಶೂಟ್ ಮಾಡಿದ್ದು. ತುಂಬ ಸೀಕ್ರೆಟಾಗಿ ಮಾಡಿದ್ವಿ ಈ ಸಿನಿಮಾ, ಯಾರಿಗೂ ಗೊತ್ತಿಲ್ಲದಿರೋ ಹಂಗೆ. ಸೊ ಫಸ್ಟ್ ಸೆಟ್ ಎಂಟ್ರ್ ಆಗಿದ ತಕ್ಷಣ ಆ ಫೈಟ್ ಸೀಕ್ವೆನ್ಸ್ ನಡೀತಾ ಇತ್ತು. ಅವ್ರ ಮುಖ ಫುಲ್ ಊದ್ಕೊಂಬಿಟ್ಟಿತ್ತು, ಅವ್ರು ಫುಲ್ ಪೇನಲ್ಲಿದ್ದರು. ಆ್ಯಂಡ್ ಒಂದು ಆ ಸೆಟ್ಟಲ್ಲಂತೂ 350 ಜನ ಎಕ್ಸ್ಟ್ರಾ ಆರ್ಟಿಸ್ಟ್ ಇದ್ದರು. ಬಟ್ ರಾಜಲ್ಲಿ ಒಂದು ಸ್ಟ್ರೆಂತ್ ಇತ್ತಲ್ಲ ಅವ್ರ ಬಾಡಿಲಿ, ಆ ಚಳಿಲಿ ಆ ಫೈಟ್ ಸೀಕ್ವೆನ್ಸ್ ಶೂಟ್ ಮಾಡಿದಾಗ ಅವರಲ್ಲಿದ್ದ ಫೋಕಸ್ಸು, ಆ ಡೆಡಿಕೇಶನ್ ಆಸ್ ಅನ್ ಆರ್ಟಿಸ್ಟ್, ಹಿ ವಾಸ್ ಕಂಪ್ಲೀಟ್ಲಿ ಇನ್ವಾಲ್ವ್. ಅಷ್ಟೇ ಅಲ್ಲ, 15 ದಿನ ಅವ್ರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆ್ಯಂಡ್ ಈ ಒಂದು ಚರ್ನಿಂಗ್ ಆಸ್ ಅನ್ ಆರ್ಟಿಸ್ಟ್ ಒಬ್ರಿಗೆ ಆದಾಗ ಅದು ನೋಡಿದಾಗ ಯು ಗೆಟ್ ಇನ್ಸ್ಪೈರ್ಡ್ ಇನ್ ಸೋ ಮೆನಿ ವೇಸ್. ನನಗೆ ಎಲ್ಲೋ ಅವ್ರಿಗೆ ಆಗ್ತಾ ಇದೆಯಲ್ಲ, ಅದು ನನಗೂ ಆಗಬೇಕು, ನಂಗೆ ಆ ಥರ ಒಂದು ಪಾತ್ರ ಮಾಡಬೇಕು. ಅಥವಾ ಈ ಸೆಟ್ಟಲ್ಲಿ ಅಷ್ಟು ಶ್ರಮ ಪಟ್ಟು, ಅಷ್ಟು ಎನರ್ಜಿ ಕೊಟ್ಟು, ಟೆಕ್ನಿಷಿಯನ್ಸ್ ಆಗಲಿ ಆ ಸಿನಿಮಾಟೋಗ್ರಾಫರ್ ಕೆಲಸ ಮಾಡಿದಾಗ ನಾನು ಡಿಸಪಾಯಿಂಟ್ ಮಾಡಿದೆ, ಅದೇ ಲೆವೆಲಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಡ್ರೈವ್ ಸಿಗುತ್ತೆ. ಅದೇನಾಗುತ್ತೆ, ಒಂದೇ ಕೆಲಸ ಮಾಡ್ತಾಯಿದ್ರೆ ಎಲ್ಲೋ ಒಂದು ಬೋರ್ಡಮ್ ಬರುತ್ತೆ. ಈ ಥರ ಒಂದು ಎನರ್ಜಿ ಇರೋ ಒಂದು ಕೆಲಸ, ಒಂದು ಸೆಟ್ಟಲ್ಲಿ ಕೆಲಸ ಮಾಡಿದಾಗ ಮತ್ತೆ ಬೆಳಿಬೇಕು, ಕಲ್ತ್ಕೊಳ್ಳೋದು ತುಂಬ ಇದೆ ಅಂತ ಅನಿಸುತ್ತೆ. ಸೊ ನಂಗೆ ರಾಜಿಂದ ಅದು ಕಲ್ತ್ಕೊಂಡಿದ್ದು. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ವೆರಿ ವೆರಿ ನೈಸ್ ಆ್ಯಸ್ ಅನ್ ಆರ್ಟಿಸ್ಟ್. ಸೊ ಯಾ, ಸ್ಪೆಷಲಿ ಸ್ಟೇಜ್ ಮೇಲೆ ಮಾತಾಡೋರು ಎಲ್ಲರೂ ನಿಮ್ಮ ಕಣ್ಣು ಬಗ್ಗೆ ಮಾತಾಡಿದ್ರು. ನಾ ಕಣ್ಣು ಬಗ್ಗೆ ಕ್ವಶನ್ ಕೇಳೋದಿಲ್ಲ, ಬಿಕಾಸ್ ಒಬ್ಬ ಆರ್ಟಿಸ್ಟ್ಗೆ ಯೂಶ್ವಲಿ ಒಂದು ಎಕ್ಸ್ಪ್ರೆಷನ್ ಅಂತ ಬಂದಾಗ ಆ ಕಣ್ಣಿನ ಮೂಲಕ ನಾವು ಒಂದು ಆ ಕಾಂಪ್ಯಾಕ್ಟಲ್ಲಿ ವರ್ಕ್ ಮಾಡ್ತೀವಿ. ಈ ಥರದ ಸಿನಿಮಾಗಳಲ್ಲಿ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ಯಾವ ರೀತಿಯಾಗಿಲ್ಲ ಆಯಾಮಗಳೆಲ್ಲ ನೀವು ತಿಳಿಸ್ಕೊಂಡ್ರಿ? ಸೊ ರಾಜು ಡೈಲಾಗ್ ಕೇರೆ ಮಾಡಲ್ಲ, ಅವ್ರಿಗೆ ಬೇಕಾಗಿರೋದು ಒಂದು ಎಮೋಷನ್, ಅದು ಬರೋ ತನಕ ಹಿಲ್ ಮೇಕ್ ಯು ವರ್ಕ್. ಆ್ಯಂಡ್ ಯಾವಾಗ ನಿಮ್ಗೆ ಅನಿಸುತ್ತೋ ಡೀಪ್ ಡೌನ್ ನಿಮ್ಗೆ ಅದು ಅನಿಸುತ್ತೋ ಅದು ನಿಮ್ಮ ಕಣ್ಣಲ್ಲಿ ಕಾಣಿಸ್ಕೊಳತ್ತೆ. ಆ್ಯಂಡ್ ಒಂದು ಮಾನಿಟ್ರು ನೋಡಿದೆ ನಿಂಗೆ ಅದು ಅನಿಸ್ತು ಅಂತ ಅಂತಾನೆ. ಸೊ ಆಗ ಟೇಕ್ ಓಕೆ ಆಗೋದು. ಸೊ ನಾವು ಜನದ ಹೃದಯ ಅಥವಾ ನಮ್ಮ ಇಮೋಷನ್ ಅವ್ರಿಗೆ ತಾಕಬೇಕು ಅಂದರೆ ನಮ್ಗೆ ಅದು ಆಗ್ತಾ ಇರಬೇಕು. ಆ್ಯಂಡ್ ನಂಗೆ ಆ ಟೆಕ್ನಿಕೇ ಗೊತ್ತಿರಲಿಲ್ಲ, ನಂಗೆ ಅನಿಸ್ಬೇಕು, ನಂಗೆ ಅದೇನೋ ಆಗ್ತಾಯಿದೆ ಅನ್ನೋದು ಅಲ್ಲಿ ರೀಚ್ ಆಗಬೇಕು ಅಂದರೆ ಅಂತ. ಸೊ ವೆನ್ ಐ ಲರ್ನ್ ದ್ಯಾಟ್ ಇಟ್ ಬಿಕೇಮ್ ಈಸಿ. ಅವ್ರು ಆ್ಯಕ್ಚುಲಿ ಒಂದು ಮಗು ಕೈ ಹಿಡ್ಕೊಂಡು ಹೋದಂಗೆ ಎಲ್ಲರಿಗೂ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ, ಆ್ಯಂಡ್ ಯಾರೇ ಆ್ಯಕ್ಟ್ ಮಾಡ್ಬೋದು ಅವ್ರ ಜೊತೆ. ಆ್ಯಂಡ್ ಸೊ ಆ್ಯಕ್ಟಿಂಗ್ ಅಲ್ಲ ಗ್ರೇಟು, ಆ ಆನೆಸ್ಟಿ, ಆ ಸಿನ್ಸಿಯರಿಟಿ ಅಂತ ಇದೆಯಲ್ಲ ಅದು ನಮ್ಮಲ್ಲಿರತ್ತಲ್ಲ, ಅದು ತರಿಸೋದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟೆಕ್ನಿಕ್. ಆ್ಯಂಡ್ ಅದು ಹೊಸದಾಗಿ ಕಲ್ತ್ಕೊಂಡೆ. ಸೊ ಯಾ, ನನಗೆ ತುಂಬ ಇಷ್ಟ ಆಯ್ತು ಈ ಸಿನಿಮಾಲಿ ಕೆಲಸ ಮಾಡಿದ್ದು. ಟೋಬಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ, ಸಿನಿಮಾಟಿಕ್ ಪಾಯಿಂಟ್ ಆಫ್ ವ್ಯೂ, ಅದು ಮಾರಿ ಹಬ್ಬ. ಬಟ್ ಕನ್ನಡದ ಆಡಿಯನ್ಸ್ಗಳಿಗೆ 25 ಟೋಬಿ ಬರುತ್ತೆ, ಫಸ್ಟಿಗೆ ಸಪ್ತಸಾಗರಾಜೆ ಬರುತ್ತೆ, ಎಲ್ಲವೂ ಹಬ್ಬಗಳೀಗ. ಯಾ, ಈಗ ಶ್ರಾವಣ ಮಾಸ ಅಂತ ಒಂದು ಹಾಡು ಇದೆ ಅಲ್ಲ, ವರ್ಮಾಲಕ್ಷ್ಮಿ ಬರ್ತಿದೆ, ಇದಾದಮೇಲೆ ಗಣಪತಿ ಹಬ್ಬ ಬರ್ತಿದೆ. ಅದಲ್ಲದೆ ಇದು ಕನ್ನಡ ಇಂಡಸ್ಟ್ರಿ ಒಂದು ಹುಮ್ಮಸ್ಸಿಂದ ಒಂದು ಸೆಲೆಬ್ರೇಟ್ ಮಾಡೋ ಒಂದು ಟೈಮು. ಸೊ ಹಾಸ್ಟೆಲ್ ಹುಡುಗರು, ಆಚಾರ್ ಅಂಡ್ ಕೋ, ಕೌಸಲ್ಯ, ಬೇರೆ ಬೇರೆ ಟಾಪಿಕ್ಕು, ಬೇರೆ ಬೇರೆ ಆರ್ಟಿಸ್ಟು, ಆ್ಯಂಡ್ ಬೇರೆ ಬೇರೆ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಮಾಡಿದ್ದಾರೆ. ಸೊ ಈ ಥರ ನಮಗೆ ಈ ಥರ ಒಂದು ವೆರೈಟಿ, ಒಂದು ಪ್ಯಾಲೆಟಲ್ಲಿ ಬೇರೆ ಬೇರೆ ಥರ ಸಿನಿಮಾ ಸಿಗಬೇಕಾದ್ರೆ ಟೋಬಿನೂ ಹಂಗೆ, ಸಪ್ತಸಾಗರನೂ ಹಂಗೆ, ನಾವೆಲ್ಲರೂ ಕನ್ನಡ ಸಿನಿಮಾ ನೋಡಿ, ಈಗ ಹೆಂಗಸರು ಒಂಥರ ವಯಸ್ಸಾದವರು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾ ಇದ್ದಾರೆ ಒಟ್ಟಿಗೆ. ಸೊ ಇದು ಇದರಿಂದನೇ ಸಿನಿಮಾ ಕನ್ನಡ ಸಿನಿಮಾ ಗೆಲ್ಲೋದು. ಸೊ ಎಲ್ಲರೂ ಒಬ್ರೊಬ್ರಿಗೆ ಸಪೋರ್ಟ್ ಮಾಡೋಣ, ಎಲ್ಲರೂ ಎಲ್ಲ ಸಿನಿಮಾನೂ ನೋಡಲಿ, ಸೊ ಕನ್ನಡ ಇಂಡಸ್ಟ್ರಿ ಬೆಳೀಲಿ ಅಂತ ಕೇಳ್ಕೊತೀನಿ.